ಕೊರೋನಾ ಬಳಿಕ ಹೆಚ್ಚು ಸದ್ದಾಗಿದ್ದು ಅಂದ್ರೆ ಅದು ಹಿಜಾಬ್ ಮತ್ತು ಕೇಸರಿ ಶಾಲ್ ವಿವಾದ. ಹೀಗಾಗಿ ಈ ವಿವಾದವನ್ನು ಕಂಟ್ರೋಲ್ ಮಾಡಲು ಸರ್ಕಾರ ಶಾಲಾ ಕಾಲೇಜುಗಳಿಗೆ ರಜೆ ನೀಡಿತ್ತು. ಬಳಿಕ ಕೋರ್ಟ್ ಆದೇಶದಂತೆ ನಿನ್ನೆಯಿಂದ ಹೈಸ್ಕೂಲ್ ಓಪನ್ ಆಗಿದೆ. ಇದೀಗ ನಾಳೆಯಿಂದ ಪಿಯುಸಿ ಡಿಗ್ರಿ ಕಾಲೇಜುಗಳು ಓಪನ್ ಆಗ್ತವೆ. ಪೊಲೀಸ್ ಭದ್ರತೆಯಲ್ಲಿ ನಾಳೆ ಪಿಯು ಡಿಗ್ರಿ ಓಪನ್. ಇತರ ಜಿಲ್ಲೆಗಳಿಗೆ ಮಾದರಿಯಾದ ಸಿಲಿಕಾನ್ ಸಿಟಿ ಶಾಲೆಗಳು. ಉಡುಪಿಯ ಕಾಲೇಜೊಂದರಲ್ಲಿ ಶುರುವಾದ ಹಿಜಾಬ್ ಗಲಾಟೆ ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡುತ್ತಿದೆ. ದಿನ ಬೆಳಗಾದರೆ ಶಾಲೆ ಕಾಲೇಜುಗಳ ಮುಂದೆ ಗಲಾಟೆ ಕೂಗಾಟ, ಆದರೆ ಸಿಲಿಕಾನ್ ಸಿಟಿ ಶಾಲೆಗಳು ಮಾತ್ರ ಇತರೆ ಜಿಲ್ಲೆಗಳಿಗೆ ಮಾದರಿಯಾಗಿವೆ. ಇಂದಿನಿಂದ ಹೈಸ್ಕೂಲ್ ಓಪನ್ ಆಗಿದ್ದು ಬೆಂಗಳೂರಿನಲ್ಲಿ ಯಾವ ಶಾಲೆಗಳಲ್ಲೂ ಗಲಾಟೆ ಗದ್ದಲ ಇಲ್ಲದೆ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಂಡು 1ರಿಂದ 10ನೇ ತರಗತಿಯ ಶಾಲೆಗಳು ಶಾಂತಿಯುತವಾಗಿ ನಡೆದಿವೆ. ಇನ್ನು ನಾಳೆಯಿಂದ 2ನೇ ಹಂತ ಅಂದ್ರೆ ಪಿಯುಸಿ ಡಿಗ್ರಿ ಸ್ನಾತಕೋತ್ತರ ಕಾಲೇಜು ಓಪನ್ ಆಗ್ತದೆ. ಶಾಲೆ ಸುತ್ತಲೂ ಪೊಲೀಸ್ ಬಂದೋಬಸ್ತ್ ಜೊತೆಗೆ 144 ಸೆಕ್ಷನ್ ಜಾರಿಯಲ್ಲಿದೆ. ಶಾಲೆಯ 200 ಮೀಟರ್ ಒಳಗೆ ಅವಕಾಶ ಇಲ್ಲ. ಶಾಲೆಗಳಿಗೆ ಎಸಿ ಶಿಕ್ಷಣ ಅಧಿಕಾರಿಗಳು ವಿಸಿಟ್ ಮಾಡಬೇಕು. ಯಾವುದೇ ಅಹಿತಕರ ಘಟನೆ ಆಗದಂತೆ ಭದ್ರತೆ ನೋಡಿಕೊಳ್ಬೇಕು ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ನಿನ್ನೆ ಏನಾದ್ರು 7 ಗಂಟೆಗೆ ಮೀಟಿಂಗ್ ಏನಾದ್ರು ನಮಗೆ ಅವಕಾಶ ಸಿಕ್ಕಿದ್ದರಿಂದ ಸಿಎಂ ಅವರು ಬಜೆಟ್ ಪ್ರಿಪರೇಟರಿ ಮುಂಚೆನೇ ಆಗಿದ್ದರೆ ನಾಳೆ ಇವತ್ತೇ ಶುರು ಮಾಡ್ತಿದ್ವು ಏನು. ಅವರು ಕಂಟಿನ್ಯೂಸ್ ಬಿಸಿ ಇದ್ರಿಂದ ಅವ್ರ ಜೊತೆ ಕೂತ್ಕೊಳ್ಳೋದ್ರಿಂದ ಒಂಚೂರು ನಿಧಾನ ಆಯಿತು, ಒಂದಿನ ನಿಧಾನ ಆಯಿತು. ಅದರ್ವೈಸ್ ಇವತ್ತೇ ಶುರು ಮಾಡೋಕ್ಕೂ ತಯಾರಾಗಿದ್ವಿ ನಾವು. ಎರಡನೇದಾಗಿ ತಯಾರಿ ಅನ್ನುವಂಥ ಪ್ರಶ್ನೆ ಏನಲ್ಲ. ಇದ್ರ ಹಿಂದ್ಗಡೆ ಈಗ ತುಂಬ ಕ್ಲಿಯರ್ ಆಗ್ತಿದೆ ಯಾರ್ಯಾರಿದ್ದಾರೆ ಏನು ಅಂತದ್ದು ಡಿಪಾರ್ಟ್ಮೆಂಟ್ಗೂ ಗೊತ್ತಿದೆ. ಅವ್ರು ಯಾರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಡಿಪಾರ್ಟ್ಮೆಂಟ್ ಮಾಡುತ್ತೆ. ಇತ್ತ ಚಂದ್ರ ಲೇಔಟ್ನಲ್ಲಿ ವಿದ್ಯಾಸಾಗರ ಶಾಲೆಯಲ್ಲಿ ಹಿಜಾಬ್ ಗಲಾಟೆ ಅಂತ ಸುದ್ದಿಯಾಗಿತ್ತು. ಆದರೆ ಈ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ಹಿಜಾಬ್ ಗಲಾಟೆ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಯಾರೋ ಕಿಡಿಗೇಡಿಗಳು ಶಾಲೆಯಲ್ಲಿ ಸುಖ ಸುಮ್ಮನೆ ವಿವಾದ ಸೃಷ್ಟಿ ಮಾಡಿದ್ದಾರೆ ಅಂತ ಗುಡುಗಿದ್ರು. ಅನೇಕ ರಿಪೋರ್ಟ್ಗಳನ್ನ ಅದ್ರ ಬಗ್ಗೆ ತಗೊಳ್ಳೋ ಪ್ರಯತ್ನ ಮಾಡಿದ್ದೀನಿ. ಒಂದು ತಾವುಗಳು ಮೀಡಿಯಾದ ಮೂಲಕ ಕೊಟ್ಟಿರುವಂಥದ್ದು, ಎರಡನೇದು ನನ್ನ DDFI ಕೊಟ್ಟಿರುವಂಥದ್ದು. ಇದಕ್ಕೂ ಹಿಜಾಬ್ಗೂ ಏನು ಹಿಜಾಬಿನ ಸಮಸ್ಯೆನೇ ಅಲ್ಲ ಅದು. ಅದು ಸೃಷ್ಟಿ ಮಾಡಿದ್ದಾರೆ. ಬೇಕಾಡ್ಸಲಿ ಅವಕಾಶವನ್ನು ಒಂದು ಜನ ದುರುಪಯೋಗ ಪಡಿಸ್ಕೊಂಗೆ ಅಲ್ಲೂ ಸಹಿತ ಹಿಜಾಬಿನ ಸಮಸ್ಯೆ ಅಂತ ಆಗಿದ್ದಾರೆ. ಅಲ್ಲಿ ಹಿಜಾಬಿನ ಸಮಸ್ಯೆ ಅಲ್ಲ ಅನ್ನುವಂಥದ್ದು DDPA ಕೊಟ್ಟಿರುವಂಥ ವರದಿ. ಒಟ್ಟಿನಲ್ಲಿ ಸಿಟಿ ಶಾಲೆಯ ಮಕ್ಕಳು ಯಾವುದೇ ಭಯವಿಲ್ಲದೆ ಶಾಲೆಗಳಿಗೆ ಮುಖ ಮಾಡಿದ್ರೆ ಇತ್ತ ನಾಳೆ ಕಾಲೇಜುಗಳ ಓಪನ್ಗೆ ಶಿಕ್ಷಣ ಇಲಾಖೆ ಸಜ್ಜಾಗಿದೆ.